ಮಧ್ಯರಾತ್ರಿಲಿ ಯಾರಿದ್ ಬಂದಿರೋದು? ಯಾರಪ್ಪ ನೀನು, ಇಷ್ಟೊತ್ತಲ್ಲಿ ಏನಕ್ಕೆ ಬಂದಿದ್ಯಾ? ಡಾಕ್ಟ್ರೆ ಡಾಕ್ಟ್ರೆ, ನನ್ನ ತಮ್ಮಂಗೆ ಹುಷಾರಿಲ್ಲ, ಬೇಗ ಬನ್ನಿ ಡಾಕ್ಟ್ರೆ. ಮಧ್ಯರಾತ್ರಿಲಿ ಬಂದು ಏನೇ ಟ್ರೀಟ್ಮೆಂಟ್ ಮಾಡೋದು? ಬೆಳಿಗ್ಗೆ ಕ್ಲಿನಿಕ್ಗೆ ಕರ್ಕೊಂಬೋಗು. ಹಾಗೆ ಅನ್ಬೇಡಿ ಡಾಕ್ಟ್ರೆ, ನನ್ನ ತಮ್ಮಂಗೆ ತುಂಬಾ ಹುಷಾರಿಲ್ಲ ಡಾಕ್ಟ್ರೆ. ನೀವೇನಾದರೂ ಬಂದಿಲ್ಲ ಅಂದ್ರೆ ಅವ್ನು ಸತ್ತೇ ಹೋಗ್ತಾನೆ ಡಾಕ್ಟ್ರೆ, ಬನ್ನಿ ಡಾಕ್ಟ್ರೆ. ಮಧ್ಯರಾತ್ರಿಲಿ ನಿಂದೋಳೆ ಕತೆ ಆಯ್ತಲ್ಲ, ಸರಿ ನಡಿ, ಯಾವ ಏರಿಯಾ? ಸ್ಟ್ರೈಟ್ ಹೋಗಿ ಡಾಕ್ಟ್ರೆ, ಆ ಸ್ಮಶಾನದ ರೋಡಲ್ಲಿ ಹೋಗಿ ಡಾಕ್ಟ್ರೆ, ಬೇಗ ಹೋಗ್ತೀವಿ. ಹಾಂ, ಆ ಲಾಸ್ಟ್ ಮನೆ ಹತ್ರ ನಿಲ್ಸಿ ಡಾಕ್ಟ್ರೆ. ಆಯ್ತು. ಅದೇ ಮನೆ. ಸರಿ ಬಾ. ಯಾರು ಈ ಟೈಮಲ್ಲಿ ಮನೆಗೆ ಬಂದಿದ್ದಾರೆ? ಯಾರು? ನಾನ್ ಕಣಪ್ಪ, ಡಾಕ್ಟ್ರು. ನಿಮ್ಗೆ ಟ್ರೀಟ್ಮೆಂಟ್ ಮಾಡಕ್ ಬಂದಿದ್ದೀನಿ. ಹೌದಾ, ಒಳಗೆ ಬನ್ನಿ ಸರ್. ಅದು ಸರಿ ಡಾಕ್ಟ್ರೆ, ನಂಗೆ ಹುಷಾರಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು? ನಿಮ್ಮ ಅಣ್ಣ ಹೇಳ್ದೆ ಕಣಪ್ಪ, ನನ್ನ ಜೊತೆಲೇ ಬಂದಲ್ಲ. ಎಲ್ಲೋದ ಇವನು? ನನ್ನ ಹಿಂದೆನೆ ಬಂದ, ಈಗ ನೋಡ್ರಿ ಕಾಣ್ತಾ ಇಲ್ವಲ್ಲ. ಡಾಕ್ಟ್ರೆ ಸ್ವಲ್ಪ ಬನ್ನಿ ಇಲ್ಲಿ. ಇವನ ನಿಮ್ಮನ್ನು ಕರ್ಕೊಂಬಂದಿದ್ದು. ಇವನಾ? ಇವನು ಸತ್ತೋಗಿದ್ದಾನ? ಸ್ಮಶಾನ ರೋಡಲ್ಲಿ ಹೋಗಿ ಡಾಕ್ಟ್ರೆ, ಬೇಗ ಹೋಗ್ತೀವಿ. ಇವನು ನೀವೇನಾದ್ರೂ ಬಂದಿಲ್ಲ ಅಂದ್ರೆ ಅವ್ನು ಸತ್ತೆ ಹೋಗ್ತಾನೆ ಡಾಕ್ಟ್ರೆ, ಬನ್ನಿ ಡಾಕ್ಟ್ರೆ. ಇವನ ನಿಮ್ಮನ್ನ ಕರ್ಕೊಂಬಂದಿದ್ದು. ಯಾವುದೋ ದೇವ್ಗಳು ಆಟ ಆಡಿಸ್ತಿದೆ ಅನ್ಸುತ್ತೆ, ಮೊದಲಿನಿಂದ ಎಸ್ಕೇಪ್ ಆಗ್ಬೇಕು. ಥೂ ಕನ್ಸ. ನನ್ಗೆ ಯಾವತ್ತೂ ಈ ಥರ ಕನ್ಸು ಬಿದ್ದಿರಲಿಲ್ಲ. ಇವತ್ತು ಯಾಕೆ ಈ ಥರ ಕನ್ಸು ಬಿತ್ತು? ಅಂಥದ್ದೇನು ಮಾಡಿದೆ ಇವತ್ತು ನಾನು? ಹಬ್ಬ, ಈಗ ಸಮಾಧಾನ ಆಯಿತು. ನೋಡ್ತಮ್ಮ, ಅವ್ನಿಗೆಷ್ಟು ಧೈರ್ಯ ಇರಬೇಕು. ನಮ್ಮ ಸ್ಮಶಾನ ಕಾಂಪೌಂಡ್ ಮೇಲೆ ಯೂರಿನ್ ಪಾಸ್ ಮಾಡಿ ಹೋಗ್ತಾನೆ. ಹೌದಾ, ನನ್ನ ಮಗನ ಸುಮ್ಮನೆ ಬಿಡಬಾರ್ದನ್ನ, ರಕ್ತಕ್ಕೆ ಸಹ ಥರ ಮಾಡಬೇಕು. ರಕ್ತಕ್ಕೆ ಸಹಿಸೋದೆಲ್ಲ ಹೋಸ್ಟೆಲ್ ಆಗೋಯ್ತು ತಮ್ಮ, ಈಗೇನಿದ್ರು ಎದುರಿಸಿದ್ರೇ ಸತ್ತೋಗ್ತಾರೆ. ನಾನು ಹೇಳ್ದಷ್ಟು ಮಾಡು ಸಾಕು. ಆಯಿತು ಸರಿ. ಆ ಸ್ಮಶಾನ ಕಾಂಪೌಂಡ್ ಮೇಲೆ ಯೂರಿನ್ ಪಾಸ್ ಮಾಡಿರೋದಕ್ಕೆ ಈ ಥರ ಕನ್ಸು ಬಿದ್ದಿರಬೇಕು. ಇನ್ನೊಂದು ಸತಿ ಈ ಥರ ಮಾಡೋಕ್ಕೆ ಹೋಗಬಾರ್ದು. ಇನ್ಮೇಲಿಂದ ಎಷ್ಟೇ ಅರ್ಜೆಂಟ್ ಆದ್ರೂ ಟಾಯ್ಲೆಟ್ನೇ ಯೂಸ್ ಮಾಡಬೇಕು.